Unit 2, the government of United Kingdom. The United Kingdom is one of the prominent members of the world family. United Kingdom is a prominent UK, or the Great Britain is a prominent nation, a country in the world. ಇದು ಗ್ರೇಟ್ ಬ್ರಿಟನ್ಗೆ ಸಂಬಂಧಪಟ್ಟಂತಹ ಎಲ್ಲ ಏನು ಡಾಕ್ಯುಮೆಂಟ್ಸ್ಗಳು, ಅದರ ಬಗ್ಗೆ ನಾವು ಕಲಿಯಲಿಕ್ಕಿರುವಂತಹ ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಅದರ ಫೀಚರ್ಸ್ ಇರ್ಬೋದು, ಅಥವಾ ಬ್ಯಾಲೆನ್ಸ್ ಆಫ್ ಪವರ್, ಅದೆಲ್ಲವನ್ನ ಕೂಡ ನಾವು ಇದರಲ್ಲಿ ಕಲಿತೇವೆ. ದ ಗ್ರೇಟ್ ಬ್ರಿಟನ್ ಇಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ಗ್ರೇಟ್ ಬ್ರಿಟನ್ ಇಸ್ ಅ ಲಂಡನ್. ಲಂಡನ್ ಇಸ್ ಅ ಕ್ಯಾಪಿಟಲ್ ಸಿಟಿ ಆ್ಯಂಡ್ ಅ square kilometer 244108 square kilometer ಇಷ್ಟು ಏರಿಯಾದಲ್ಲಿ ಅದಿದೆ. ಅನಂತರ ಇಂಗ್ಲಿಷ್ ಅಂಡ್ ದ ಸ್ಕಾಟಿಷ್ ಇಸ್ ದ ಮೇನ್ ಲ್ಯಾಂಗ್ವೇಜ್ ಫಾರ್ ದ ಗ್ರೇಟ್ ಬ್ರಿಟನ್. ಎರಡು ಲ್ಯಾಂಗ್ವೇಜ್ಗಳಲ್ಲಿ ಯೂಸ್ ಮಾಡುವಂಥದ್ದು, ಒಂದು ಇಂಗ್ಲಿಷ್ ಮತ್ತು ಇನ್ನೊಂದು ಸ್ಕಾಟಿಷ್. ದ ಬ್ರಿಟನ್ ಇಸ್ ಅ ವರ್ಲ್ಡ್ಸ್ ಲೀಡಿಂಗ್ ಇಂಡಸ್ಟ್ರಿಯಲ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ. ಇದರಲ್ಲಿ ಲೀಡಿಂಗ್ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಗ್ರೇಟ್ ಬ್ರಿಟನನ್ನು ನಾವು ನೋಡಿದಾಗ ಅಲ್ಲಿ ಇರುವಂಥ ರಾಷ್ಟ್ರಗಳಲ್ಲಿ, ಆ ರಾಷ್ಟ್ರಗಳು ಏನು, ಗ್ರೇಟ್ ಬ್ರಿಟನ್ ಅನ್ನುವಂಥ ರಾಷ್ಟ್ರ ಇಡೀ ಜಗತ್ತಿನಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ನಾವು ಕೈಗಾರಿಕಾ ಪ್ರದೇಶಗಳು ಮತ್ತು ಎಕ್ಸ್ಪೋರ್ಟಿಂಗ್ ಯಾವ ವಸ್ತುಗಳನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ, ಆ ವಸ್ತುಗಳನ್ನು ನಾವೊಂದು ಉತ್ತಮ ಅಥವಾ ಡೆವಲಪ್ಡ್ ಕಂಟ್ರಿ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ದ ಲ್ಯಾಂಡ್ ಆಫ್ ಡೆಮೋಕ್ರಸಿ. ದ ಸೋರ್ಸಸ್ ಆಫ್ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಫಾರ್ ದ ಗ್ರೋತ್ ಆಫ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್. ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಹೌ ದ ಕಾನ್ಸ್ಟಿಟ್ಯೂಷನ್ ಈಸ್ ಡೆವಲಪ್ಡ್ ಇನ್ ಅ ಗ್ರೇಟ್ ಬ್ರಿಟನ್. ನಮ್ಮ ಹಾಗೆ ಒಂದು ಫಿಕ್ಸೆಡ್ ಆದಂತಹ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಬೇರೆ ಬೇರೆ ಅಂಶಗಳು ಅದರಲ್ಲಿ ಒಳಗೊಂಡು ಅಥವಾ ಬೇರೆ ಬೇರೆ ಅಂಶಗಳನ್ನು ಒಳಗೊಂಡ ಒಂದು ಕಾನ್ಸ್ಟಿಟ್ಯೂಷನ್ ಇರ್ತದೆ ಅಲ್ಲಿ. ಅದು ಯಾವೆಲ್ಲ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ಈ ಚಾಪ್ಟರ್ನಲ್ಲಿ ನೋಡಬಹುದು. ಫಸ್ಟ್ ಒನ್ ಇಸ್ ದ ಗ್ರೇಟ್ ಚಾರ್ಟರ್ಸ್. ಫಸ್ಟ್ ಒನ್ ಈಸ್ ಗ್ರೇಟ್ ಚಾರ್ಟರ್. ಗ್ರೇಟ್ ಚಾರ್ಟರ್ ಅಂಡರ್ ದ ಗ್ರೇಟ್ ಚಾರ್ಟರ್ ಇಸ್ ಅ ಮ್ಯಾಗ್ನಾ ಕಾರ್ಟಾ ಆಫ್ 1215. ಇದರಲ್ಲಿ ಗ್ರೇಟ್ ಚಾರ್ಟರ್ನಲ್ಲಿ ಬರುವಂತಹ ಅಂಶಗಳು ಯಾವುದಿಲ್ಲ ಅಂದರೆ ಇಸ್ ಅ ಮ್ಯಾಗ್ನಾ ಕಾರ್ಟಾ ಆಫ್ 1215 ಇಸ್ ಅ ರಿಲೇಟೆಡ್ ಟು ದ ರೆಸ್ಪೆಕ್ಟ್ ಆಫ್ ದ ಪರ್ಸನಲ್ ಲಿಬರ್ಟಿ ಆಫ್ ದ ಪೀಪಲ್. ಮ್ಯಾಗ್ನಾ ಕಾರ್ಟಾ ಆಫ್ 1215 ಈಸ್ ರಿಲೇಟೆಡ್ ಟು ದ ರೆಸ್ಪೆಕ್ಟ್ ಆಫ್ ದ ಲಿಬರ್ಟಿ ಆಫ್ ದ ಪೀಪಲ್. ದೆನ್ ಪಿಟಿಷನ್ ಆಫ್ ರೈಟ್ಸ್ ಆಫ್ 1628. ಪಿಟಿಷನ್ ಆಫ್ ರೈಟ್ 1628 ಇಟ್ ಇಸ್ ಅ ಟ್ಯಾಕ್ಸೇಷನ್ ರಿಲೇಟೆಡ್ ಟು ದ ಟ್ಯಾಕ್ಸೇಷನ್ ಅಪ್ರೂವಲ್ ಆಫ್ ದ ಪಾರ್ಲಿಮೆಂಟ್. ಟ್ಯಾಕ್ಸೇಷನ್ ಅನ್ನು ಇನ್ಕ್ಲೂಡ್ ಮಾಡಿರುವಂಥ ಪಿಟಿಷನ್ ಆಫ್ ರೈಟ್ಸ್ ಆಫ್ 1628. ದೆನ್ ದ ಮ್ಯಾಗ್ನಾ ಕಾರ್ಟಾ ಆಫ್ 1215 ಇಟ್ ಈಸ್ ರಿಲೇಟೆಡ್ ಟು ದ ರೆಸ್ಪೆಕ್ಟ್ ಆಫ್ ದ ಲಿಬರ್ಟೀಸ್ ಆಫ್ ದ ಪೀಪಲ್. ಆ್ಯಂಡ್ ದೆನ್ ಅನದರ್ ಒನ್ ಇಸ್ ದ ಬಿಲ್ ಆಫ್ ರೈಟ್ಸ್ ಇಸ್ ದ 1689. ಬಿಲ್ ಆಫ್ ರೈಟ್ಸ್ ದಿಸ್ ಈಸ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ ದ ಗ್ರೇಟ್ ಚಾರ್ಟರ್. ಫಾಸ್ಟ್ ಒನ್ ಮ್ಯಾಗ್ನಾ ಕಾರ್ಟಾ ಆಫ್ 1215 ಇಸ್ ಆ ರಿಲೇಟೆಡ್ ಟು ದ ಪರ್ಸನಲ್ ಲಿಬರ್ಟಿ ಆಫ್ ದ ಪೀಪಲ್. ಆ್ಯಂಡ್ ಪಿಟಿಷನ್ ಆಫ್ ರೈಟ್ 1628 ಈಸ್ ರಿಲೇಟೆಡ್ ಟು ದ ಟ್ಯಾಕ್ಸೇಷನ್ ಅಪ್ರೂವಲ್ ಆಫ್ ದ ಪಾರ್ಲಿಮೆಂಟ್. ಆ್ಯಂಡ್ ದ ಬಿಲ್ ಆಫ್ ರೈಟ್ಸ್ ಆಫ್ 1689 ಈಸ್ ರಿಲೇಟೆಡ್ ಟು ದ ಕಾನ್ಸ್ಟಿಟ್ಯೂಷನಲ್ ಮೊನಾರ್ಕಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಸ್ಟ್ಯಾಚುರಿ ಲ್ಯಾಂಡ್ಮಾರ್ಕ್. ಸ್ಟ್ಯಾಚುರಿ ಲ್ಯಾಂಡ್ಮಾರ್ಕ್ಸ್ ವಿಚ್ ಆರ್ ದ ಲ್ಯಾಂಡ್ಮಾರ್ಕ್
of the Great Britain is a Parliamentary Reforms Act of 1832. Parliamentary Reforms Act of 1832, 1867, 1884, 1918 and 1928. These are the five Parliamentary Reforms Act 1832, 1867, 1884, 1918 and 1928. This is transformed the House of the Commons into a democratic institution. This is the transformed the House of Commons. These are the two parliamentary House of Commons and the House of Lords. These House of Commons is transformed to the democratic institution according to these acts. Then the Parliament Act of 1911 and the 1949 established the supremacy of the House of Commons. Another one is Parliament Act of 1911 and 1949. This established the supremacy of the House of Commons. Then Habeas Corpus Act of 1679 and the Public Order Act of 1936, Ministers of the Crown Act of 1937, repeat again, Habeas Corpus Act of 1679 and Public Order Act of 1936, Ministers of the Crown Act of 1937, and these all are rightly deemed to the major sources of the British Constitution. These acts are the sources for the development of the Constitution of British. Then third one is judicial decisions. Third one is the judicial decisions. A case of Bushell in the year 1670, the court upheld the independence of the juries. Juries galu athava nyayadhishare yarittare avaru kottantaha kelavu eno teermanagalu adannu kuda naavu British constitution alli nortteve. Remarkable judicial decisions are included in the judicial in the constitution. British constitution alli naavu judicial decision anna kuda nortteve. Another source, the case of impositions in the year 1606. These are the important judicial decisions. Then the fourth one is the scientific commentaries. Scientific commentaries. Scientific commentaries. What are the scientific commentaries? Scientific commentaries were the Sir Edward Coke and the Blackstone. These are the two important persons. They are supported the Constitution of Great Britain. The Edward Coke, Sir Edward Coke and the Blackstone are substantively contributed towards the growth of national constitution of the Britain. These are the persons, Edward Coke and the Blackstone. Then fifth one is the common law. Common law. This is the common law right from the 14th century. The judges collected the local customs and the customs and usages of the people. Customs and usages of the people also included in the common law. In the 14th century, almost all the people, their customs and the traditions, all are these included in the Great Britain Constitution. The common law existence and common law principles gave birth to the prerogative of the crown and the privileges of the parliament members and liberties of the people. This gave importance to the liberties of the people and the
privileges of the parliament members. These are included in the common law. Then sixth one is the conventions. Conventions. Sixth one is the conventions. Conventions is the British, this is also included in the British constitution. This is a unwritten maxim. Matlab, it is a unwritten. Unwritten constitution. Idana now hechagi yavudanna Great Britain na constitution anna consider madidre idralli hechina vishayagalanna naavu constitutionally baredirodilla kelavalla andre iga namma bharatada samvidhanavalli gamanisidre alli naavu prati ondu amshagalanna avara articles moolaka spashta padisidare first ninda last varege prati ondu amshagalanna adu olagondide samvidhana but Great Britain alli ni consider madidre alli constitution anna naavu bere bere bhagagalalli nodtave ಯಾವುದರಿಂದ ಇನ್ಫ್ಲುಯೆನ್ಸ್ ಆಗಿದೆ ಅದು ಗ್ರೇಟ್ ಚಾರ್ಟರ್ ನಿಂದ ಇನ್ಫ್ಲುಯೆನ್ಸ್ ಆಗಿದೆ ಸ್ಟ್ಯಾಟ್ಯುಟರಿ ಲ್ಯಾಂಡ್ ಮಾರ್ಕ್ ನಿಂದ ಇನ್ಫ್ಲುಯೆನ್ಸ್ ಆಗಿದೆ ಅಥವಾ ಯಾವ ನ್ಯಾಯದ ತೀರ್ಮಾನಗಳೇನಿದೆ ಅದರಿಂದ ಇನ್ಫ್ಲುಯೆನ್ಸ್ ಆಗಿದೆ ಸೈಂಟಿಫಿಕ್ ಕಮೆಂಟ್ಸ್ಗಳು ಯಾವೆಲ್ಲ ಪೊಲಿಟಿಕಲ್ ಥಿಂಕರ್ಸ್ ಅಥವಾ ಪೊಲಿಟಿಕಲ್ ಸೈಂಟಿಸ್ಟ್ ಅಂತ ಕರಿತೇವೆ ರಾಜಕೀಯ ಚಿಂತಕರು ಅವರು ಕೊಟ್ಟ ಕೆಲವು ಏನು ಸಜೆಷನ್ಗಳನ್ನು ಒಳಗೊಂಡಿದೆ ಅಥವಾ ಕಾಮನ್ ಲಾ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಹಿಡಿದು ಅವನ ಕಸ್ಟಮ್ಸ್ಗಳು ಟ್ರೆಡಿಷನ್ಗಳು ಅವನ ಸಂಸ್ಕೃತಿ ಅದೆಲ್ಲವನ್ನು ಕೂಡ ಇನ್ಕ್ಲೂಡ್ ಆಗಿದೆ ನೆಕ್ಸ್ಟ್ ದ ಕನ್ವೆನ್ಷನ್ಸ್ ಆಲ್ ದೀಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅದನ್ನು ಹೀಗೆ ಅಂತ ಹೇಳಲಿಕ್ಕಾಗುವುದಿಲ್ಲ ಇದರಲ್ಲಿ ಹೆಚ್ಚಿನದನ್ನ ಬರೆಯದೇ ಅವರು ಅದರ ಕಾನ್ಸ್ಟಿಟ್ಯೂಷನ್ ಅಂತ ಮೆನ್ಷನ್ ಮಾಡಿದ್ದಾರೆ ಕೆಲವನ್ನು ಇದರಲ್ಲಿ ಬರೆಯಲಾಗಿದೆ ಸ್ಪಷ್ಟವಾಗಿ ಕೆಲವು ಕನ್ವೆನ್ಷನ್ಗಳಿರ್ಬೋದು ಟ್ರೆಡಿಷನ್ಸ್ಗಳಿಂದ ಇರ್ಬೋದು ಅದನ್ನೆಲ್ಲ ಗ್ರೇಟ್ ಬ್ರಿಟನ್ನಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ಲಿ ಸ್ಪಷ್ಟವಾಗಿ ಅವರು ಮೆನ್ಷನ್ ಮಾಡುವುದಿಲ್ಲ ವಿತ್ ಮೆಟೀರಿಯಲ್ಸ್ ಫ್ರಮ್ ದ ವೇರಿಯಸ್ ಸೋರ್ಸಸ್ ನನಗೆ ಹೇಳಿದೆ ಬೇರೆ ಬೇರೆ ಸೋರ್ಸಸ್ಗಳಿಂದ ಕಾನ್ಸ್ಟಿಟ್ಯೂಷನನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೆಕ್ಸ್ಟ್ ಪ್ರೊಫೆಸರ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇಸ್ ಅ ರಿಸಲ್ಟ್ ಆಫ್ ಪ್ರಾಸೆಸ್ ಆಫ್ ದ ಚಾರ್ಟರ್ ಸ್ಟ್ಯಾಟ್ಯೂಸ್ ಡಿಸಿಷನ್ಸ್ ಯೂಸೇಜಸ್ ಟ್ರೆಡಿಷನ್ ಆಲ್ ದೀಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಗ್ರೇಟ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್